ಎಂಟು ಒಂದು ನಾಲ್ಕು ಏಳು ಐನೂರ ಐನೂರು ಮೊಬೈಲ್ ಸಂಖ್ಯೆಗೆ ಎಸ್ ಎಂ ಎಸ್ ಮಾಡುವುದರ ಮುಖಾಂತರ ಅದೇ ರೀತಿ ಲೈನ್ ಆದಂತ ಒಂದು ಒಂಬತ್ತು ಸೊನ್ನೆ ಎರಡಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು ಇಂಥ ಇಂತ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ ಮುಖ್ಯ ಉದ್ದೇಶ ಹಾಗೂ ಮಕ್ಕಳ ಭವಿಷ್ಯಕ್ಕಾಗಿ ಬಿಜೆಪಿಗೆ ಗುಡ್ ಬೈ ಹೇಳ್ತಾರ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಮಕ್ಕಳ ಚಿಂತೆ ಯಾಕೆ ಬಿಜೆಪಿಯಲ್ಲಿ ಇದ್ರೆ ಮಕ್ಕಳಿಗೆ ಟಿಕೆಟ್ ನೀಡಲ್ಲ ಎಂಬ ಬಯಾನ ಬಿಜೆಪಿ ಬಹುದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ರಾಜ್ಯದ ಚುನಾವಣೆ ಆಗಿರ್ಬೋದು ಅಥವಾ ಈಗೇನು ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ಇದೆ ಈ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡೋದು ಕುಟುಂಬ ರಾಜಕಾರಣ ಮಾಡುತ್ತೆ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಫೇಮಸ್ಸು ಭಾರತೀಯ ಜನತಾ ಪಾರ್ಟಿ ಅಂದರೆ ಇದು ರಾಷ್ಟ್ರದ ದೇಶದ ಅಭಿವೃದ್ಧಿಗಾಗಿ ದೇಶಕ್ಕಾಗಿ ಚಿಂತನೆಯನ್ನು ದೇಶಕ್ಕಾಗಿ ದುಡಿಯುವಂಥ ಪಕ್ಷ ಅನ್ನೋದು ಬಿ ಜೆ ಪಿಗರ ಸ್ವಯಂ ಘೋಷಿತ ಒಂದು ರೀತಿಯ ಘೋಷಣೆಗಳು ಹೇಳಿಕೆಗಳು ಕಾಂಗ್ರೆಸ್ ಅಂದರೆ ಕುಟುಂಬ ರಾಜಕಾರಣ ಅನ್ನೋದನ್ನು ಬ್ರ್ಯಾಂಡ್ ಮಾಡಿದೆ ಬಿ ಜೆ ಪಿ ಈಗಲೂ ಕೂಡ ಬಿ ಜೆ ಪಿಯವರು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಬೇಕಾದ್ರೆ ಅಥವಾ ಡಿ ಎಮ್ ಕೆನೋ ಅಥವಾ ಟಿ ಸಿನೋ ಅಥವಾ ಕಾಂಗ್ರೆಸ್ ಮಿತ್ರ ಪಕ್ಷಗಳನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಡುತ್ತೆ ಕಾಂಗ್ರೆಸ್ ಅನ್ನೋದನ್ನೇ ಪದೇ ಪದೇ ಹೇಳುತ್ತೆ ಬಟ್ ಬಿ ಜೆ ಪಿಯಲ್ಲಿ ಕುಟುಂಬ ರಾಜಕಾರಣ ಇಲ್ವಾ ಅಂದರೆ ನೋ ಬಿ ಜೆ ಪಿಯಲ್ಲಿ ಕುಟುಂಬ ರಾಜಕಾರಣ ಇದೆ ಕಾಂಗ್ರೆಸ್ನಲ್ಲಿ ಯಾವ ಮಟ್ಟಕ್ಕಿದೆಯೋ ಆ ಮಟ್ಟಕ್ಕೆ ಇಲ್ಲದೆ ಇರಬಹುದು ಆದರೆ ಬಿ ಜೆ ಪಿಯಲ್ಲೂ ಕೂಡ ಕಾಂಗ್ರೆಸ್ನಟ್ಟೇ ಕುಟುಂಬ ರಾಜಕಾರಣ ಇದೆ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು ಬಟ್ ಬಿ ಜೆ ಪಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಕುಟುಂಬ ರಾಜಕಾರಣ ಅಂದರೆ ಸಿ ಎಮ್ ಆಗ ಸಿ ಎಮ್ ಆಗೋದು ಅದು ಕುಟುಂಬ ರಾಜಕಾರಣ ಬಟ್ ಬಿ ಜೆ ಪಿಯಲ್ಲಿ ಆ ರೀತಿಯ ಕುಟುಂಬ ರಾಜಕಾರಣ ಇಲ್ಲ ಅನ್ನೋದು ಬಿ ಜೆ ಪಿಗರ ಅಮಿತ್ ಶಾ ಅವರ ವಾದ ಹೀಗಾಗಿನೇ ನಮ್ಮಲ್ಲಿ ಬಿ ಜೆ ಪಿಯಲ್ಲಿ ಕುಟುಂಬ ರಾಜಕಾರಣ ಇಲ್ಲಪ್ಪ ನಾವು ಶಾಸಕರ ಮಕ್ಕಳಿಗೆ ಸಂಸದರ ಮಕ್ಕಳಿಗೆ ರಾಜಕಾರಣಿಗಳ ಮಕ್ಕಳನ್ನೇ ರಾಜಕಾರಣದಲ್ಲಿ ಬೆಳೆಸುವಂಥ ಪ್ರವೃತ್ತಿ ಬಿ ಜೆ ಪಿಲಿ ಇಲ್ಲ ಅನ್ನೋದು ಬಿ ಜೆ ಪಿಗರ ವಾದ ಬಟ್ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಆ ಒಂದು ವಾದಕ್ಕೆ ಯಾವುದೇ ರೀತಿಯ ಮನ್ನಣೆ ಇಲ್ಲ ನಮಗೂ ಗೊತ್ತು ಕರ್ನಾಟಕದಲ್ಲಿ ಯಾವೆಲ್ಲ ಬಿ ಜೆ ಪಿಯ ನಾಯಕರ ಮಕ್ಕಳು ಬೆಳೀತಾ ಇದ್ದಾರೆ ಬೆಳೆದಿದ್ದಾರೆ ಇನ್ನೂ ಬೆಳೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಬಟ್ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು ಕುಟುಂಬ ರಾಜಕಾರಣಕ್ಕೆ ಬಿ ಜೆ ಪಿ ವಿಚಾರವಾಗಿ ನಾವು ನೋಡಿದಾಗ ಯಾಕಂದರೆ ಮತ್ತು ಟಾರ್ಗೆಟ್ ಮಾಡೋಕ್ಕೆ ಅವಕಾಶ ಸಿಗಬೇಕಲ್ವಾ ಕುಟುಂಬ ರಾಜಕಾರಣ ವಿಚಾರವಾಗಿ ಟಾರ್ಗೆಟ್ ಮಾಡಿದ್ರೆ ಬಿ ಜೆ ಕೂಡ ಕುಟುಂಬ ರಾಜಕಾರಣ ಇದೆ ಈಗಾಗಲೇ ಕೌಂಟರ್ ಅಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಯಾಕೆ ನಿಮ್ಮಲ್ಲಿ ಕುಟುಂಬ ರಾಜಕಾರಣ ಇಲ್ವಾ ಸಿ ಎಮ್ ಮಕ್ಕಳ ರಾಜಕಾರಣದಲ್ಲಿಲ್ವಾ ಅಥವಾ ಎಮ್ ಎಲ್ ಎ ಮಕ್ಕಳ ರಾಜಕಾರಣದಲ್ಲಿಲ್ವಾ ಎಮ್ ಎಲ್ ಎ ದೊಡ್ಡಪ್ಪನ ಮಗಳು ಚಿಕ್ಕಪ್ಪನ ಮಕ್ಕಳು ಎಂ ಪಿ ಮಕ್ಕಳು ರಾಜಕಾರಣದಲ್ಲಿ ಇದ್ದಾರೆ ಬಿ ಜೆ ಪಿಯಲ್ಲೂ ಕೂಡ ಆದರೂ ಕೂಡ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡಿಕೊಳ್ಳುವ ರೀತಿ ಆ ಆ ರೀತಿ ಅಂಥದ್ದು ಬಿ ಜೆ ಪಿಗೆ ಈಗ ಮ್ಯಾಟ್ರಿಕ್ ಬರೋಣ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬರ್ ಇಬ್ಬರೂ ಕೂಡ ಬಿ ಜೆ ಪಿಯ ಶಾಸಕರು ಅವರೇನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರಂತೆ ಅಂತ ಸುದ್ದಿ ಇದೆ ಯಾಕೆ ಈ ಚರ್ಚೆ ಜಾಸ್ತಿ ಆಗ್ತಾ ಇದೆ ಇಬ್ಬರೇ ಯಾಕೆ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂದರೆ ಎಸ್ ಟಿ ಸೋಮಶೇಖರ್ ಅವರ ಮಗ ನಿಶಾಂತ್ ಅವರನ್ನು ರಾಜಕಾರಣದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಅಂದರೆ ಟ್ರೈ ಮಾಡ್ತಿದ್ರೆ ತನ್ನ ಬಳಿಕ ತನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಆಸೆಯನ್ನು ಎಸ್ ಟಿ ಸೋಮಶೇಖರ್ ವ್ಯಕ್ತಪಡಿಸ್ತಾ ಇದ್ದಾರೆ ಸೇಮ್ ಶಿವರಾಮ್ ಹೆಬ್ಬಾರವರ ಮಗ ವಿವೇಕ್ ಹೆಬ್ಬಾರ್ ಅವರನ್ನು ಕೂಡ ರಾಜಕಾರಣದಲ್ಲಿ ಬೆಳೆಸುವಂಥ ಒಂದು ಆಸೆ ಶಿವರಾಮ್ ಹೆಬ್ಬಾರ್ಗೆ ಇದೆ ಆದರೆ ಬಿ ಜೆ ಪಿಯಲ್ಲೇ ಇದ್ದರೆ ಎಸ್ ಟಿ ಸೋಮಶೇಖರ್ ಅವರ ಮಗನಿಗೆ ಟಿಕೆಟ್ ಕೊಡೋ ಡೌಟು ಬಿ ಜೆ ಪಿಯಲ್ಲಿ ಇದ್ದರೆ ಶಿವರಾಮ್ ಹೆಬ್ಬಾರ್ ಅವರ ಮಗ ವಿವೇಕ್ ಹೆಬ್ಬಾರ್ಗೆ ಟಿಕೆಟ್ ಕೊಡೋ ಡೌಟು ಈಗೊಂದು ಚರ್ಚೆ ಆಗ್ತಾ ಇದೆ ಎಸ್ ಟಿ ಸೋಮಶೇಖರ್ ಲೆಕ್ಕಾಚಾರ ಏನಪ್ಪ ಅಂದರೆ ಅಕಸ್ಮಾತ್ ಕಾಂಗ್ರೆಸ್ಗೆ ಬಂದರೆ ತನ್ನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಮಗನನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ನಿಲ್ಲಿಸ್ಬೋದು ನಿಶಾಂತ್ ಅವರನ್ನು ನಿಲ್ಲಿಸಬಹುದು ಅನ್ನೋದು ಎಸ್ ಟಿ ಸೋಮಶೇಖರ್ ಅವರ ಪ್ಲ್ಯಾನ್ ಇದೆಯಂತೆ ಇನ್ನು ಶಿವರಾಮ್ ಹೆಬ್ಬಾರ್ ವಿಚಾರಕ್ಕೆ ಬಂದಾಗ ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಈಗ ಶಾಸಕರಾಗಿದ್ದಾರೆ ಮತ್ತೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಏನಾದರೂ ಬಂದರೆ ಮಗ ವಿವೇಕ್ ಹೆಬ್ಬಾರನ್ನು ಯಲ್ಲಾಪುರ ಕ್ಷೇತ್ರಕ್ಕೆ ನಿಲ್ಲಿಸಿ ತಾನು ಲೋಕಸಭಾ ಕ್ಷೇತ್ರಕ್ಕೆ ಏನು ಕಾರವಾರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಶಿವರಾಮ್ ಹೆಬ್ಬಾರ್ ಇದ್ದಾರಂತೆ ಆದರೆ ಈ ಎರಡು ಅಂದರೆ ಇಬ್ಬರೂ ಕೂಡ ಎಸ್ ಟಿ ಎಸ್ ಮತ್ತು ಹೆಬ್ಬಾರ್ ಇಬ್ಬರೂ ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ ಬಿ ಜೆ ಪಿಯನ್ನು ತೊರೆಯಬಹುದು ಅನ್ನೋದು ಸದ್ಯ ರಾಜಕಾರಣದಲ್ಲಿ ಆಗ್ತಕ್ಕಂಥ ಚರ್ಚೆ ನಾನು ಆಗಲೇ ಹೇಳಿದೆ ಆರಾಮದಲ್ಲಿ ಯಾಕೆ ಕುಟುಂಬ ರಾಜಕಾರಣದ ಪೀಠಿಕೆಯನ್ನು ಹಾಕಿದೆ ಅಂದರೆ ಬಿ ಜೆ ಪಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲದೆ ಇರಬಹುದು ಒಂದು ಇಪ್ಪತ್ತು ಜನದಲ್ಲೋ ಐವತ್ತು ಜನದಲ್ಲೋ ನೂರು ಜನದಲ್ಲೋ ಇಬ್ಬರಿಗೋ ಮೂರು ಜನಕ್ಕೋ ಬಿ ಜೆ ಪಿಯಲ್ಲಿ ಅವಕಾಶ ಸಿಗಬಹುದು ಆದರೆ ಕಾಂಗ್ರೆಸ್ಗೆ ಏನಾದರೂ ಬಂದರೆ ಕಾಂಗ್ರೆಸ್ಗೆ ಷರತ್ತುಗಳನ್ನು ಹಾಕಿ ಬರೋದ್ರಿಂದ ಕಾಂಗ್ರೆಸ್ಗೂ ಕೂಡ ಈಗ ಪಕ್ಷವನ್ನು ಬಲಪಡಿಸಬೇಕು ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಕಾಂಗ್ರೆಸ್ಗೆ ಇದೆ ಕುಟುಂಬ ರಾಜಕಾರಣಕ್ಕೆ ನಾವು ಎಮ್ ಎಲ್ ಎ ಮಕ್ಕಳಿಗೋ ಎಂ ಪಿ ಮಕ್ಕಳಿಗೋ ಟಿಕೆಟ್ ಕೊಡಲ್ಲ ರೀ ಅಂತ ಹೇಳೋಕ್ಕಾಗಲ್ಲ ಕಾಂಗ್ರೆಸ್ನಲ್ಲಿ ಯಾಕಂದರೆ ಆ ರೀತಿಯ ಒಂದು ಪರಿಪಾಠ ಏನು ಇಲ್ಲ ಯಾರು ಸಮರ್ಥರಿದ್ದಾರೆ ಯಾರಿಗೆ ಅವಕಾಶ ಸಿಗುತ್ತೆ ಯಾರು ಶಾಸಕರಾಗಬೇಕು ಯಾರು ಎಂ ಪಿ ಆಗಬೇಕು ಏನು ಸೊ ಪಕ್ಷ ನಿರ್ಧಾರ ಮಾಡುತ್ತೆ ಯಾರಿಗೆ ಸಾಮರ್ಥ್ಯ ಇದೆಯೋ ಅವ್ರು ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಹೀಗಾಗಿನೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗು ಸ್ವಲ್ಪ ಭಿನ್ನ ಈ ವಿಚಾರದಲ್ಲಿ ಕುಟುಂಬ ರಾಜಕಾರಣ ವಿಚಾರದಲ್ಲಿ ಸೊ ಮಕ್ಕಳ ಭವಿಷ್ಯಕ್ಕಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿಯನ್ನು ತೊರೆಯಬಹುದು ಅನ್ನೋದು ಸದ್ಯದ ಹಾಟ್ ಟಾಪಿಕ್ ಅಂಡ್ ಹಾಟ್ ಟ್ರೆಂಡ್ ನೋಡ ಅಕಸ್ಮಾತ್ ಏನಾದರೂ ಬಿ ಜೆ ಪಿಯವರು ಅವರು ಉಳ್ಕೊಳ್ರಪ್ಪ ಬಿ ಜೆ ಪಿಯಲ್ಲೇ ನಿಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕೆ ನಾವು ತೊಂದರೆ ಮಾಡಲ್ಲ ಅವ್ರಿಗೆ ಏನು ಬೇಕೋ ವ್ಯವಸ್ಥೆ ಮಾಡ್ತೀವಿ ಅಂತ ಅಶುರೆನ್ಸ್ ಏನೋ ರಾಜ್ಯ ಬಿ ಜೆ ಪಿಯವರು ಆದರೆ ಬಿ ಜೆ ಪಿ ಹೈಕಮಾಂಡ್ ಒಪ್ಪಬೇಕಲ್ವ ಇದನ್ನ ನೋಡೋಣ ಏನಾಗುತ್ತೆ ಅಂತ ನೀವೇನು ಹೇಳ್ತೀರಾ ಎಸ್ ಟಿ ಸೋಮಶೇಖರ್ ಅವರ ಮಗ ನಿಶಾಂತ್ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರ ಮಗ ವಿವೇಕ್ ಹೆಬ್ಬಾರ್ ಇಬ್ಬರೂ ಕೂಡ ರಾಜಕಾರಣಕ್ಕೆ ಬರಬೇಕಾ ಅಪ್ಪ ಬಳಿಕ ಮಕ್ಕಳೇ ಆ ಒಂದು ಕ್ಷೇತ್ರವನ್ನು ಆಳ್ಬೇಕಾ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾ ಬೇಡವಾ ಸೊ ಬಿ ಜೆ ಪಿ ನಿರ್ಧಾರಗಳು ಸರಿನಾ ಏನು ಹೇಳ್ತೀರಾ ಕಮೆಂಟ್ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಇದು ಕನ್ನಡಿಗರ ಧ್ವನಿ ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕವನ್ ಬ್ಯಾಂಗ್ಳೂರ್ ಒನ್ ಗ್ರಾಮವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ